ಕಾಂಗ್ರೆಸ್ನ 17 ಸಚಿವರಿಗೆ ಟೆನ್ಷನ್ ಶುರುವಾಗಿದೆ. 17 ಕ್ಷೇತ್ರಗಳಲ್ಲಿ ಅಂದರೆ ಸಚಿವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳಾಗಿದ್ರೋ ಅಥವಾ ಆಯಾ ಜಿಲ್ಲೆಯಲ್ಲಿ ಮುಖಂಡರಾಗಿದ್ರೋ ಅವರ ಕ್ಷೇತ್ರಗಳಲ್ಲೇ ಲೀಡನ್ನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಈಗ ಆತ್ಮಾವಲೋಕನ ಸಭೆಯನ್ನು ಮಾಡ್ತಾ ಇದೆ. ಅಂದರೆ ಹೈಕಮಾಂಡ್ನಿಂದ ನಾಯಕರು ಬಂದು ಪರಾಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಕೇವಲ 9 ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋಕೆ ಸಾಧ್ಯ ಆಗಿದ್ದು ಏಕೆ, ಉಳಿದ ಕ್ಷೇತ್ರಗಳಲ್ಲಿ ಯಾಕೆ ಗೆಲ್ಲೋಕೆ ಆಗಲಿಲ್ಲ ಅನ್ನುವ ಪ್ರಶ್ನೆಗಳಿಗೆ ಸಾಧಕ ಬಾಧಕಗಳ ಚರ್ಚೆಗೆ ಮಧುಸೂದನ್ ಮಿಸ್ತ್ರಿ, ಗೌರವ್ ಗೊಗೋಯ್, ಹಿಬಿ ಹಿಡೆನ್ ಅವರ ಸತ್ಯ ಶೋಧನಾ ಸಮಿತಿಯನ್ನು ಎಐಸಿಸಿ ಕಳಿಸಿದೆ. ಇದನ್ನು ಈಗಾಗಲೇ DCM DK ಶಿವಕುಮಾರ್ ಸ್ವಾಗತ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಎಲ್ಲ ಜಿಲ್ಲೆಗಳ ನಾಯಕರುಗಳಿಂದ ಪರಾಮರ್ಶೆಯನ್ನು ಮಾಡಲಾಗ್ತಾ ಇದೆ, ಅವರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಇದು ಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಒಂದಷ್ಟು ಮಂತ್ರಿಗಳ ಸ್ಥಾನಕ್ಕೆ ಕೂತು ತರುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವರದಿಯನ್ನು ಆಧರಿಸಿ, ಅಂದರೆ ಮಧುಸೂದನ್ ಮಿಸ್ತ್ರಿ ಸಮಿತಿ ಕೊಟ್ಟಂಥ ವರದಿಯನ್ನು ಆಧರಿಸಿ ಯಾವ್ಯಾವ ಶಾಸಕರು ಶಕ್ತವಾಗಿಲ್ಲ ಗೆಲ್ಲೋದಕ್ಕೆ, ಯಾವ್ಯಾವ ಶಾಸಕರು ಯಾವ್ಯಾವ ಸಚಿವರು ಅಂದರೆ ಬಹಳ ಮುಖ್ಯವಾಗಿ ಯಾವ್ಯಾವ ಸಚಿವರು ತಮ್ಮ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ ಉಸ್ತುವಾರಿಯಾಗಿದ್ದುಕೊಂಡು, ಸೊ ಅವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಕಸಿವಿಸಿ ಶುರುವಾಗಿದೆ ಹಲವು ಸಚಿವರಿಗೆ. ದಿನೇಶ್ ಗುಂಡೂರಾವ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ರೀತಿ ಹಲವು ಸಚಿವರು ಈಗ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಮುಂದಿನ ವರದಿ ಎಐಸಿಸಿ ತಲುಪುವಂಥ ಸತ್ಯ ಶೋಧನಾ ವರದಿ ಸಚಿವ ಸ್ಥಾನಕ್ಕೆ ಏನಾದರೂ ಕೂತು ತರಬಹುದಾ ಅನ್ನುವಂಥ ಆತಂಕ ಈಗ ಕಾಂಗ್ರೆಸ್ನಲ್ಲಿ ಕಾಡ್ತಾ ಇದೆ.